ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ ಅಕಾಡೆಮಿ. ಅನ್ ಅಕಾಡೆಮಿ ಅನ್ನೋದು ಒಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ಇದೆ. ಎನ್ ಅಕಾಡೆಮಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ಅಥವಾ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ ನಡೆದ್ರು ಕೂಡ ಅದರ ಬಗ್ಗೆ ತರಬೇತಿಯನ್ನು ಕೊಡಲಾಗುತ್ತೆ. ಇದು ಆನ್ಲೈನ್ ಎಜುಕೇಶನ್ ಇದೆ. ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಒಂದು ಎಕ್ಸಾಮ್ ಅನ್ನ ತಯಾರಿ ಮಾಡ್ತಾ ಹೋಗಬಹುದು. ಅದೇ ರೀತಿ ಮಲ್ಲಪ್ಪ ಸಂಗಟಿ ಅಂತ ನಂದು ರೆಫರಲ್ ಕೋಡ್ MS10 ಅಂತಿದೆ. MS ಅನ್ನೋದು ನನ್ನ ಹೆಸರು. 10% ಡಿಸ್ಕೌಂಟ್. ನೀವು ಅನ್ ಅಕಾಡೆಮಿಯಲ್ಲಿ ಈ ನನ್ನ ಕ್ಲಾಸ್ಗಳನ್ನು ಕೇಳಬೇಕಾದ್ರೆ ಇದನ್ನ ಫಾಲೋ ಮಾಡಬಹುದು. ನೀವು ಸಬ್ಸ್ಕ್ರೈಬ್ ಆಗಬೇಕಾದ್ರೆ MS10 ಅಂತ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗ್ತಾ ಹೋಗ್ತಾ ಇರಬಹುದು. ಇವಾಗ ಒಂದು ಸನ್ರೈಸ್ ಆಫರ್ ಅಂತ ಇದೆ. ಒನ್ ಮಂತ್ ಸಬ್ಸ್ಕ್ರಿಪ್ಷನ್ ಗೆ ಜಸ್ಟ್ 249 ರುಪೀಸ್ ಮಾತ್ರ ನೀವು ಪೇ ಮಾಡುವ ಮಾತ್ರ. ನೀವು ಯಾವುದೇ ಮೂಲೆಯಲ್ಲಿ ಕರ್ನಾಟಕದಲ್ಲಿ ಇದ್ರು ಕೂಡ ನೀವು ಅಥವಾ ಬೇರೆ ಎಲ್ಲೋ ಇದ್ಕೊಂಡು ಸ್ಟಡಿ ಮಾಡ್ತಾ ಹೋಗಬಹುದು. ಆನ್ಲೈನ್ ಅಲ್ಲಿ ಜಸ್ಟ್ ಕ್ಲಾಸ್ಗಳು ಆಗ್ತಾ ಇರ್ತದೆ. ನನ್ನ ಕ್ಲಾಸ್ ನೀವು ಕೇಳಬೇಕಂತಂದ್ರೆ MS10 ಅಂತ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಫಾಲೋ ಮಾಡ್ತಾ ಇದ್ರೆ ಎಲ್ಲಾ ಕ್ಲಾಸ್ಗಳು ನಿಮ್ಗೆ ಸಿಗ್ತಾ ಹೋಗ್ತದೆ. ಇವತ್ತು ದಿಸ್ ಇಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಮೀ. 2010 ನಾನು 2010 ಇಂದ ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕರ್ನಾಟಕದಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೀನಿ. ಇವಾಗ ಅನ್ ಅಕಾಡೆಮಿಯಲ್ಲಿ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಅದನ್ನ ನೀವು ನನ್ನ ಕ್ಲಾಸ್ಗಳನ್ನ ಇಲ್ಲೆಲ್ಲ ಕೇಳ್ತಾ ಹೋಗ್ಬೋದು. ಇವಾಗ ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಬಗ್ಗೆ ಸ್ವಲ್ಪ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೋಡೋಣ. ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇದೆ, ಸೆಲೆಕ್ಷನ್ ಯಾವ ರೀತಿ ನಡೀತದೆ, ನಂತರದಲ್ಲಿ ಈಗ ರಿಟರ್ನ್ ಎಕ್ಸಾಮ್ ಯಾವ ತರ ಇರ್ತದೆ, ಎಷ್ಟು ಮಾರ್ಕ್ಸ್ ಇರ್ತದೆ ಅನ್ನೋದು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇವಾಗ ಪೊಲೀಸ್ ರ್ಯಾಂಕಿಂಗ್ ಅಲ್ಲಿ ಪೊಲೀಸ್ ಅಂತ ಒಂದು ಆರ್ಗನೈಸೇಷನ್ ನಾವು ನೋಡ್ತಾ ಹೋದಾಗ ಅಲ್ಲಿ ಹೈಯೆಸ್ಟ್ ಪೊಸಿಷನ್ ಯಾವುದು? ಹೈಯೆಸ್ಟ್ ಪೊಸಿಷನ್ ಇರೋದು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಇರುತ್ತೆ, DG ಅಂಡ್ IGP. ಇವಾಗ ಸದ್ಯಕ್ಕೆ ಯಾರಿದ್ದಾರೆ? ಇವರು ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಪ್ರಪ್ರಥಮವಾಗಿ ಮಹಿಳೆಯರು ಇದ್ದಾರೆ. ಅವರು ಯಾರಿದ್ದಾರೆ? ನೀಲಮಣಿ ರಾಜು ಮೇಡಮ್, IPS ನೀಲಮಣಿ ರಾಜು ಮೇಡಮ್ ಅವರು ಇದ್ದಾರೆ. ನಂತರದಲ್ಲಿ ಇವಾಗ ಸೆಲೆಕ್ಷನ್ ಯಾವ ತರ ನಡೀತದೆ ಇಲ್ಲಿ ನೋಡಿ, ಟೋಟಲ್ 4 ಸ್ತರಗಳಲ್ಲಿ ಮಾತ್ರ ಡೈರೆಕ್ಟ್ ಸೆಲೆಕ್ಷನ್ ನಡೀತದೆ. ಇಷ್ಟೆಲ್ಲಾ ಪೋಸ್ಟ್ ಗಳಿದ್ರು ಕೂಡ ಕಾನ್ಸ್ಟೇಬಲ್ ಅಲ್ಲಿ ಡೈರೆಕ್ಟ್ ನಡೀತದೆ, ಮಿಕ್ಕಿದೆಲ್ಲ ಪ್ರಮೋಷನ್ ಆಗ್ತಾ ಇರ್ತದೆ. ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತಿದೆಯಲ್ಲ, PSI, ಇದು ಡೈರೆಕ್ಟ್ ಆಗಿ ನಡೀತದೆ. ಅಂಡ್ DYSP ಅನ್ನೋದು KS ಮುಖಾಂತರ ಡೈರೆಕ್ಟ್ ಆಗಿ ನಡೀತದೆ. ಅದನಂತರ IAS IPS ಎಕ್ಸಾಮ್ ಬರೆದಾಗ ನಾವು ಡೈರೆಕ್ಟ್ ಆಗಿ SP ಅಂತ. ಇವು 4 ಪೋಸ್ಟ್ ಗಳು ಮಾತ್ರ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರ್ತದೆ, ಮಿಕ್ಕಿದೆಲ್ಲ ಪ್ರಮೋಷನ್ ಮೇಲೆ ಆಗ್ತಾ ಇರ್ತದೆ. ಅಂಡ್ ಇವಾಗ ನಾವು ಏನ್ ನೋಡ್ತಾ ಇದೀವಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಾವ ತರ ಸೆಲೆಕ್ಷನ್ ಪ್ರೊಸೀಜರ್ ಇದೆ, ಅದಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಅಂತ ಸ್ವಲ್ಪ ಬ್ರೀಫ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅಂಡ್ ರಿಕ್ರೂಟ್ಮೆಂಟ್ ಸ್ಟೇಜ್ ಯಾವ ತರ ಇರುತ್ತದೆ? ಫಸ್ಟ್ ಏನಿದೆ, ET ಅಂಡ್ PST ಅಂತ ಕರಿತೀವಿ. ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಇರ್ತದೆ, ರನ್ನಿಂಗ್ ಅಂಡ್ ಲಾಂಗ್ ಜಂಪ್, ನಂತರದಲ್ಲಿ ಶಾರ್ಟ್ ಪುಟ್ ಇದೆಲ್ಲ ಬರ್ತದೆ, ಇದನ್ನ ನೋಡ್ತೀವಿ ನಾವು. ಅದ ನಂತರ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಎಲ್ಲರೂ ಕೂಡ ರಿಟರ್ನ್ ಎಕ್ಸಾಮ್ ಕರೀತಾರೆ. ರಿಟರ್ನ್ ಎಕ್ಸಾಮ್ ಆದ ನಂತರ ಡೈರೆಕ್ಟ್ ಆಗಿ ಅವ್ರಿಗೆ ಏನಾಗುತ್ತೆ, ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಡ್ತದೆ. ಮೊದಲು ಇಂಟರ್ವ್ಯೂ ಅಂತ ಇರ್ತಿತ್ತು, ಇವಾಗ ಇಂಟರ್ವ್ಯೂ ಇರಲ್ಲ, ಅದನ್ನ ತೆಗೆದಿದ್ದಾರೆ. ಜಸ್ಟ್ ಡೈರೆಕ್ಟ್ ಆಗಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಆಫ್ಟರ್ ರಿಟರ್ನ್ ಎಕ್ಸಾಮಿನೇಷನ್ ಡೈರೆಕ್ಟ್ ಆಗಿ ಬರ್ತದೆ. ಇಂಟರ್ವ್ಯೂ ಸದ್ಯಕ್ಕೆ ಇಲ್ಲ, ತೆಗೆದಿದ್ದಾರೆ. ಇವಾಗ ಡೈರೆಕ್ಟ್ ಕ್ಯಾಂಡಿಡೇಟ್ಸ್ ಏನೇನು ಕ್ವಾಲಿಫಿಕೇಶನ್ ಇದೆ? ಫಸ್ಟು ಅವರು ನೀವು ನೋಟಿಫಿಕೇಶನ್ ಬಂದಾಗ ಅಪ್ಲಿಕೇಶನ್ ಹಾಕಿರ್ತೀರಿ, ನಂತರದಲ್ಲಿ ಒಂದು ಡೇಟ್ ಕೊಟ್ಟು ನಿಮಗೆ ಆ ಟೈಮ್ಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ಗೆ ಬನ್ನಿ ಅಂತ ಕಾಲ್ ಲೆಟರ್ ಕೊಟ್ಟಿರ್ತಾರೆ. ಅಲ್ಲಿ ಡೈರೆಕ್ಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಏನ್ ಮಾಡ್ಬೇಕು ಅವರು? 1600 ರನ್ನಿಂಗ್ ಅನ್ನ 7 ಮಿನಿಟ್ಸ್ ಅಲ್ಲಿ ಕವರ್ ಮಾಡಿರ್ಬೇಕು. 7 ಮಿನಿಟ್ಸ್ ಅಲ್ಲಿ ನೀವು 1600 ಮೀಟರ್ ನ ಕವರ್ ಮಾಡಿದ್ರೆ ನೆಕ್ಸ್ಟ್ ಹಂತಕ್ಕೆ ಹೋಗ್ತೀರಿ, ಇಲ್ಲಿ ಲಾಂಗ್ ಜಂಪ್ಗೆ ಹೋಗ್ತೀರಿ. ಅಕಸ್ಮಾತ್ ಇಲ್ಲಿ ಕ್ವಾಲಿಫೈ ಆಗ್ಲಿಲ್ಲ, 7 ಮಿನಿಟ್ಸ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಡಿಸ್ಕ್ವಾಲಿಫೈ ಆಗ್ತಾ ಹೋಗ್ತಿರ್ತೀರಿ. ಸೇಮ್ ಇದೇ ತರ 3.8 meter 3 ಚಾನ್ಸ್ ಅಲ್ಲಿ ಲಾಂಗ್ ಜಂಪ್ ಮಾಡಬೇಕು. ನಂತರದಲ್ಲಿ ಶಾರ್ಟ್ ಪುಟ್ 5.6 meter ಅನ್ನ ಶಾರ್ಟ್ ಪುಟ್ ಅನ್ನ 7.26 kg ಇರ್ತದೆ, ಅದನ್ನ 3 ಚಾನ್ಸ್ ಅಲ್ಲಿ ಕ್ವಾಲಿಫೈ ಮಾಡಬೇಕು. ಅಕಸ್ಮಾತ್ ಇಲ್ಲಿ ಲಾಂಗ್ ಜಂಪ್ ಅಲ್ಲಿ ನೀವು 3 ಚಾನ್ಸ್ ಅಲ್ಲೂ ಆಗ್ಲಿಲ್ಲ ಅಂದ್ರೆ ಎಕ್ಸ್ಟ್ರಾ ಚಾನ್ಸ್ ಸಿಗುತ್ತೆ, ಅವಾಗ ಹೈ ಜಂಪ್ ಗೆ ಕರ್ಕೊಂಡು ಹೋಗ್ತಾರೆ. ಹೈ ಜಂಪ್ ಗೆ ಅಲ್ಲಿ ಕೂಡ 3 ಚಾನ್ಸ್ ಪಾಸ್ ಸೆಲೆಕ್ಷನ್ ಆದ್ರೆ ನೆಕ್ಸ್ಟ್ ಈ ಸ್ಟೇಜ್ ಗೆ ಬರ್ತೀರಿ, ಇಲ್ಲಾಂದ್ರೆ ಡಿಸ್ಕ್ವಾಲಿಫೈ ಆಗ್ತದೆ. ಇದೇ ರೀತಿ ಮೆನ್ ಆಯ್ತು. ಇವಾಗ ವುಮೆನ್ಸ್ ಮತ್ತೆ ಇನ್ ಸರ್ವಿಸ್. ಇನ್ ಸರ್ವಿಸ್ ಅಂದ್ರೆ ಯಾರು ಇವರು? ಇನ್ ಸರ್ವಿಸ್ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇರಿಕೆ ಆಗಿರ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ, ಅದ ನಂತರ 5 ಪೊಲೀಸರಿಗೆ ಇನ್ ಸರ್ವಿಸ್ ಇದ್ದಾರೆ. ಅವರು ಈಗ ವುಮೆನ್ ಅಂಡ್ ಇನ್ ಸರ್ವಿಸ್ ಅವ್ರ ಜೊತೆ ಅವರು ಕಾಂಪಿಟೇಟ್ ಮಾಡಬಹುದು. ಅವ್ರಿಗೆ ಎಷ್ಟಿರುತ್ತೆ ರನ್ನಿಂಗ್ ಅಲ್ಲಿ? ಜಸ್ಟ್ 400 meter ಮಾತ್ರ ಇರುತ್ತೆ, ಅದನ್ನ 8 ಮಿನಿಟ್ಸ್ ಅಲ್ಲಿ ಕವರ್ ಮಾಡಬೇಕು. ಸೇಮ್ ಇದೇ ತರ ಅಲ್ಲಿ ನಾ ಆಗ್ಲೇ ಹೇಳಿದ್ನಲ್ಲ, ಇಲ್ಲಿ ಸ್ವಲ್ಪ ಕಡಿಮೆ ಇಟ್ಟಿರ್ತಾರೆ ಅವರಿಗೆ. ಇದನ್ನೆಲ್ಲ ನೀವು ಅವರು ಪಾಸ್ ಆಗ್ತಾ ಹೋದ್ರೆ ಇಲ್ಲ ಇದು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಕ್ಲಿಯರ್ ಆದಂಗೆ. ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಸ್ಟೇಟ್ಸ್ ಏನ್ ಇಟ್ಟಿದ್ದಾರೆ, ಅದ ನಂತರ ಎಂಡ್ಯೂರೆನ್ಸ್ ಟೆಸ್ಟ್ ರನ್ನಿಂಗು ಲಾಂಗ್ ಜಂಪ್ ಶಾರ್ಟ್ ಪುಟ್ ಆದ ನಂತರ ಅವರು ಹೈಟ್ ಅನ್ನ ಚೆಕ್ ಮಾಡ್ತಾರೆ. ಮೆನ್ ಇದ್ದವ್ರಿಗೆ ಏನಿರ್ತದೆ, 168 cm ಇರಬೇಕು, ಮತ್ತೆ ಅವ್ರದ್ದು ಚೆಸ್ಟ್ ಸುತ್ತಳತೆ 86 cm ಇರಬೇಕು. ಅದು ಎಕ್ಸ್ಪ್ಯಾಂಡ್ ಮಾಡಿದಾಗ ಎದೇನು ಉಬ್ಬಿಸಿದಾಗ 5 cm ಇನ್ಕ್ರೀಸ್ ಆಗ್ತಾ ಇರಬೇಕು. ಈ ಮಾಹಿತಿ ಗೊತ್ತಿರಲಿ ನಿಮಗೆ. ಅಂಡ್ ವುಮೆನ್ ಇದ್ದಾಗ ವುಮೆನ್ ಏನ್ ನೋಡ್ತಾರೆ, ಹೈಟ್ ಅವ್ರದ್ದು 157 cm ಕಂಪಲ್ಸರಿ ಆಗಿರಬೇಕು. ಅದ್ರ ಜೊತೆಗೆ ವೇಟ್ 45 kg ವೇಟ್ ಕಂಪಲ್ಸರಿ ಆಗಿ ಅವರು ಹೊಂದಿರಬೇಕು. ಅಂಡ್ ಏಜ್ ಅನ್ನು ನೋಡ್ತೇವೆ, ಜನರಲ್ ಕ್ಯಾಟಗರಿಯಲ್ಲಿ 28 ಕಂಪಲ್ಸರಿ, 28 ವಯಸ್ಸು ಇರಬೇಕು, ಅದಕ್ಕಿನ ಒಳಗಡೆ ಇರಬೇಕು, 28 ವಯಸ್ಸೆ ಒಳಗಡೆ ಇರಬೇಕು. 28 ದಾಟಿದ್ರೆ ನಿಮಗೆ ಎಲಿಜಿಬಿಲಿಟಿ ಇರಲ್ಲ. ಕೆಲವೊಂದ್ಸಲ 26 ಮಾತ್ರ ಇರ್ತಾರೆ, ಕೆಲವೊಂದ್ಸಲ 28 ಮಾಡ್ತಾರೆ, ನೋಟಿಫಿಕೇಶನ್ ತಿಳಿಸ್ತಾ ಇರ್ತಾರೆ. ಅಂಡ್ ನೀವು SC ST OBC ಏನಾದ್ರೂ ಕ್ಯಾಟಗರಿ ಇದ್ರೆ 30
ಕೆಲವೊಂದ್ಸಲ ಇದು 26 ಇದ್ದಾಗ ಇದು 28 ಇರುತ್ತೆ, ನೀವು ನೋಟಿಫಿಕೇಶನ್ ಅಲ್ಲಿ ನೋಡ್ಕೊಂಡು ಅಪ್ಲೈ ಮಾಡ್ತಾ ಹೋಗ್ಬೋದು ಅದ್ ತಕ್ಕಂಗೆ. ಅಂಡ್ ಏಜ್ ರಿಲ್ಯಾಕ್ಸೇಷನ್ ಏನಂತ ಕೊಟ್ಟಿದ್ದಾರೆ, ಇನ್ ಸರ್ವಿಸ್ ಅವರು ಪೊಲೀಸ್ ಕಾನ್ಸ್ಟೇಬಲ್ ಏನ್ ಸೇರಿರ್ತಲ್ಲ 5 ವರ್ಷ ಪೊಲೀಸ್ ನಂತರ ಅವ್ರು ಇನ್ ಸರ್ವಿಸ್ ಅಂತೀವಿ ಅವರಿಗೆ. ಮತ್ತೆ ಎಕ್ಸ್ ಸರ್ವಿಸ್, ಎಕ್ಸ್ ಸರ್ವಿಸ್ ಅಂದ್ರೆ ಮಿಲಿಟರಿಯಲ್ಲಿ ಕೆಲಸ ಮಾಡಿಬಿಟ್ಟು ಬಂದಿರ್ತಾರಲ್ಲ, ಇಷ್ಟು ಮಿನಿಮಮ್ ವರ್ಷ ಕೆಲಸ ಮಾಡಿ ಮಿಲಿಟರಿಯಲ್ಲಿ ಬಂದಿರ್ತಲ್ಲ, ಅವರಿಗೆ ಜನರಲ್ ಕ್ಯಾಟಗರಿ ಇದ್ರೆ 35 ವರ್ಷದವರೆಗೂ ಕೂಡ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರಿತಾ ಹೋಗ್ಬೋದು. 35 ದಾಟಿದ್ರೆ ಅವರಿಗೆ ಎಲಿಜಿಬಿಲಿಟಿ ಇರಲ್ಲ, 35 ಒಳಗಡೆ ಮಾಡಬೇಕು. ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಟಗರಿ ಇದ್ರೆ 40 ವರ್ಷದವರೆಗೂ ಇರ್ತದೆ. ಇದೇ ರೀತಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಅವ್ರಿಗೆ ಸ್ಯಾಲರಿ ಯಾವ ತರ ಇದೆ ತುಂಬಾ ಜನ ಕೇಳ್ತಾ ಇರ್ತಾರೆ. 37,900 ರುಪೀಸ್ ಅದು ಬೇಸಿಕ್ ಪೇಮೆಂಟ್. ಇದ್ರ ಜೊತೆಗೆ ಡಿಆರ್ಎನ್ಸ್ ಅಲೋಯನ್ಸ್ ಅಂತ ಇರುತ್ತೆ, ತುಟ್ಟಿ ಭತ್ತೆ ಇರ್ತದೆ, ಹೋಮ್ ರೆಂಟ್ ಅಲೋಯನ್ಸ್ ಎಚ್ ಆರ್ ಎ ಕೊಡ್ತಾರೆ, ಎಲ್ಲ ಸೇರಿ ಒಂದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇದ್ದರೆ ಡೈರೆಕ್ಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅದರಿಗೆ 50-52,000 ರೂಪಾಯಿ ಗ್ರಾಸ್ ಸ್ಯಾಲರಿ ಬರ್ತಾ ಇರ್ತದೆ. ಪೊಲೀಸ್ ಕಾನ್ಸ್ಟೇಬಲ್ ಅವರು ಕೂಡ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರೋದು ಕೂಡ ಒಂದು 30-32,000 ರೂಪಾಯಿ ಅಷ್ಟವರೆಗೂ ಬೇಸಿಕ್ ಎಲ್ಲ ಹಿಡಿದ್ಬಿಟ್ಟು ಟೋಟಲ್ ಗ್ರಾಸ್ ಸ್ಯಾಲರಿ ಬೆಂಗಳೂರಲ್ಲಿ ಇದ್ದವರಿಗೆ ಆ ತರ ಬರ್ತಾ ಇರ್ತದೆ. ಓಕೆ, ಇನ್ನು ರಿಟರ್ನ್ ಎಕ್ಸಾಮಿನೇಷನ್ ನೋಡ್ತಾ ಹೋಗ್ತೀವಿ. ರಿಟರ್ನ್ ಎಕ್ಸಾಮಿನೇಷನ್ ಏನಾಗುತ್ತೆ ಎಲ್ಲ ಅಂದ್ರೆ, ನಾವು ಸ್ಟಾರ್ಟಿಂಗ್ ನೋಡಿದಿವಲ್ಲ ಅದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೀವು ಫಿಸಿಕಲ್ ಅನ್ನ ಯಾರ್ಯಾರು ಕ್ವಾಲಿಫೈ ಮಾಡಿದ್ರೆ ಅವ್ರಿಗೆ ಮಾತ್ರ ರಿಟರ್ನ್ ಎಕ್ಸಾಮ್ ಕರೀತಾರೆ. ಅಕಸ್ಮಾತ್ ರನ್ನಿಂಗ್ ಅಲ್ಲಿ, ಲಾಂಗ್ ಜಂಪ್ ಅಲ್ಲಿ ಅಥವಾ ನಿಮ್ಮ ಹೈಟ್ ಅಲ್ಲಿ ಎಲ್ಲೋ ಡಿಸ್ಕ್ವಾಲಿಫೈ ಆಗಿದ್ರೆ ನೀವು ಮತ್ತೆ ಇನ್ನೊಂದ್ಸಲ ನೋಟಿಫಿಕೇಶನ್ ಇದ್ದಾಗ ಮಾತ್ರ ಬರೀಬೇಕಾಗುತ್ತೆ. ಈಗ ಯಾರು ಫಿಸಿಕಲ್ ಫಸ್ಟ್ ಯಾರು ಕ್ಲಿಯರ್ ಆಗಿರ್ತಾರೆ ಅವ್ರನ್ನ ರಿಟರ್ನ್ ಎಕ್ಸಾಮಿನೇಷನ್ ಕರೀತಾರೆ. ಅಲ್ಲಿ ಪೇಪರ್ 1 ಅಂತ ಇರುತ್ತೆ, ಪೇಪರ್ 2 ಅಂತ ಇರುತ್ತೆ, ಅದು ಒಂದೇ ದಿನದಲ್ಲಿ ನಡೆಯುವಂತದ್ದು. ಪೇಪರ್ 1 ಬೆಳಿಗ್ಗೆ ನಡೀತದೆ, ಕೆಲವೊಂದ್ಸಲ ಚೇಂಜಸ್ ಮಾಡ್ತಾ ಇರ್ತಾರೆ ಬೆಳಿಗ್ಗೆ. ಇದು ಡಿಸ್ಕ್ರಿಪ್ಟಿವ್ ಇರ್ತದೆ, ಡಿಸ್ಕ್ರಿಪ್ಟಿವ್ ಅಂದ್ರೆ 50 ಮಾರ್ಕ್ಸಿನ ಅಂಕಗಳಿಗೆ ನೀವು ಬರಿಬೇಕಾಗತ್ತೆ, ಬರವಣಿಗೆ ಮೂಲಕ ಇರ್ತದೆ. ಅದು ಏನೇನು ಪೇಪರ್ ಅಂತ ನೋಡ್ತಾ ಹೋಗೋಣ. ಬೆಳಿಗ್ಗೆ 10-11 ಅಂದ್ರೆ ಜಸ್ಟ್ 90 ಮಿನಿಟ್ಸ್ ಅಲ್ಲಿ ಕ್ಲಾಸ್ ಇದು ನಡೀತದೆ ಟೆಸ್ಟ್ ಇದು ಅವತ್ತೇ. ಮತ್ತೆ ಮಧ್ಯಾಹ್ನ 1 ಗಂಟೆಯಿಂದ 2 ವರೆಗೆ ಅದು ಕೂಡ 1.5 ಅವರ್. 90 ಮಿನಿಟ್ಸ್ ಅಲ್ಲಿ ಎಷ್ಟು 100 ಕ್ವಶನ್ಸ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ. ಈ ತರ 2 ಪೇಪರ್ ಒಂದೇ ದಿನದಲ್ಲಿ ರಿಟರ್ನ್ ಎಕ್ಸಾಮ್ ಬರಿತಾ ಇರ್ತೀವಿ, ಅದು ನಿಮಗೆ ಗೊತ್ತಿರಲಿ. ಇನ್ನು ಪೇಪರ್ 1 ಅಲ್ಲಿ ಏನಿರುತ್ತದೆ, ಟೋಟಲ್ 50 ಮಾರ್ಕ್ಸ್ಗೆ ಪೇಪರ್ 1 ನಡೀತದೆ. 50 ಮಾರ್ಕ್ಸ್ಗೆ ನಡೀತದೆ, ಟೈಮ್ ಎಷ್ಟು, 90 ನಿಮಿಷ ಟೈಮ್ ಇರ್ತದೆ. ಇದರಲ್ಲಿ ಏನು ಎಸ್ ಎದು 20 ಮಾರ್ಕ್ಸ್ಗೆ ಎಸ್ ಎ ಕರಿ ಕೇಳ್ತಾರೆ. ಮತ್ತೆ 20 ಮಾರ್ಕ್ಸ್ಗೆ ಟ್ರಾನ್ಸ್ಲೇಷನ್ ಇರ್ತದೆ. ಟ್ರಾನ್ಸ್ಲೇಷನ್ ಅಲ್ಲಿ ಕನ್ನಡದಿಂದ ಇಂಗ್ಲಿಷ್ಗೆ 10 ಮಾರ್ಕ್ಸ್, ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಎರಡು ತರ ಇರ್ತದೆ. ಅದು 10 ಮಾರ್ಕ್ಸ್, ಅದು 10 ಅಂದ್ರೆ ಟೋಟಲ್ 20 ಮಾರ್ಕ್ಸ್ ಆಯ್ತು. ಇನ್ನು ಸಮರಿ ರೈಟಿಂಗ್, ಪ್ರಿಸಿ ರೈಟಿಂಗ್ ಅಂತ ಕೂಡ ಕರಿತೀವಿ ಇದನ್ನ. ಟೋಟಲ್ ಒಂದು ಪೇಜ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ 1/3 ಭಾಗಕ್ಕೆ ಇಳಿಸ್ಬೇಕು ನೀವು. ಅಂದ್ರೆ ಅದನ್ನ ಮಾಹಿತಿಯನ್ನು ತಿಳ್ಕೊಂಡು ಚಿಕ್ಕದಾಗಿ ಬರೆಯುವಂತದ್ದು, ನಿಮ್ಗೆ ಅದನ್ನ ಎಲಿಜಿಬಿಲಿಟಿಯನ್ನ ಚೆಕ್ ಮಾಡ್ತಾ ಇರ್ತಾರೆ. ಇವೆಲ್ಲವೂ ಕೂಡ ಪಾಸ್ ಆದಾಗ ಪೇಪರ್ 1 ಆದ್ಮೇಲೆ ಏನಾಗುತ್ತೆ, ಪೇಪರ್ 2 150 ಮಾರ್ಕ್ಸ್ಗಿರುತ್ತದೆ. ಅಂದ್ರೆ ಟೋಟಲ್ 90 ನಿಮಿಷ, 90 ನಿಮಿಷದಲ್ಲಿ 100 ಕ್ವಶನ್ ಇರ್ತದೆ, ಒಂದೊಂದು ಕ್ವಶನ್ಗೆ 1.5 ಮಾರ್ಕ್ಸ್ ಇರ್ತದೆ. ಸೊ ಒಂದು 100 ಕ್ವಶನ್ 150 ಮಾರ್ಕ್ಸ್ ಇರ್ತದೆ. ಸೊ ಅದರಲ್ಲಿ ನೆಗೆಟಿವ್ ಕೂಡ ಇರ್ತದೆ, 1/4 ನೆಗೆಟಿವ್ ಇದೆ, ಅಥವಾ ನೀವು ಒಂದು ತಪ್ಪನ್ನ ಮಾಡಿದಾಗ 0.375 ಮಾರ್ಕ್ಸ್ ಅನ್ನ ಕಡಿತ ಮಾಡ್ತಾರೆ. ಇವೆಲ್ಲವೂ ಕೂಡ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಕರೆಂಟ್ ಅಫೇರ್ಸ್, ಇಂಡಿಯನ್ ಫ್ರೀಡಮ್ ಫೈಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಿಸ್ಟರಿ, ಜಿಯೋಗ್ರಫಿ, ಆರ್ಟ್ಸ್, ಲಿಟ್ರೇಚರ್, ಮೆಂಟಲ್ ಎಬಿಲಿಟಿ, ಮಾರಲ್ ಎಜುಕೇಶನ್, ಸೈನ್ಸ್ ಅಂತ ಈ ತರ ಎಲ್ಲ ಸಿಲೆಬಸ್ ಕೊಟ್ಟಿದ್ದಾರೆ. ಕೆಲವು ಇಲ್ಲಿ ಎಕನಾಮಿ ಅಂತ ಮೆನ್ಷನ್ ಮಾಡಿಲ್ಲ, ಆದರೂ ಕೂಡ ಎಕನಾಮಿ ರಿಲೇಟೆಡ್ ಕೆಲವೊಂದಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಇವೆಲ್ಲವೂ ಕೂಡ ನೀಟ್ ಆಗಿ ನಾವು ಸ್ಟಡಿ ಮಾಡಿಬಿಟ್ರೆ ಪೇಪರ್ 2 ಅಲ್ಲಿ ಆಲ್ಮೋಸ್ಟ್ ಎಲ್ಲ ಎಷ್ಟು 120 ಕೂಡ ಸ್ಕೋರ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ ಎಲ್ಲ, ನೀವು ರೆಡಿ ಇರಬೇಕು. ಇವು ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗಿದೆ ನಿಮಗೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಯಾವ ಬುಕ್ ಬೆಟರ್ ಆಗುತ್ತೆ, ಕೆ ಎಂ ಸುರೇಶ್ ಆದ್ರೂ ಓದ್ಬೋದು ನೀವು, ಅಥವಾ ಗಂಗಾಧರ್. ಇಲ್ಲಿ ನೋಡಿ ಆರ್ ಅಂತ ಮೆನ್ಷನ್ ಮಾಡಿದೀನಿ. ನೀವು ಕೆ ಎಂ ಸುರೇಶ್ ಆದ್ರೂ ಒಂದಾದ್ರೂ ತಗೊಳ್ಳಿ, ಅಥವಾ ಗಂಗಾಧರ್ ತಗೊಳ್ಳಿ, ಒಂದು ಓದಿ, 2-3 ಅಂತ ಹೋಗ್ತಾ ಹೋಗ್ಬೋದು. ಒಂದೇ ಬುಕ್ ಅನ್ನ ಒಂದು 10 ಟೈಮ್ಸ್ ಓದೋದು ಬೆಟರ್. ಇದು 2-3 ಬುಕ್ ಓದ್ತಾ ಹೋಗೋ ಬದಲು ಯಾವ್ದಾದ್ರು ಒಂದು ಬುಕ್ ಅನ್ನ ತಗೊಂಡು ಅದನ್ನ ಒಂದು 10 ಟೈಮ್ಸ್ ಓದ್ತಾ ಹೋದ್ರಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಕೆ ಎಂ ಸುರೇಶ್ ಈ ತರ ಕೊಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಈ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗ್ಬೋದು. ಈ ಸ್ಲೈಡ್ ಅನ್ನ ಪಾಸ್ ಮಾಡಿ, ಪಾಸ್ ಮಾಡಿಬಿಟ್ಟು ಜಸ್ಟ್ ಈಸಿಯಾಗಿ ಅರ್ಥ ಆಗೋ ತರ ನಾನು ಕೊಟ್ಟಿದ್ದೀನಿ. ಯಾವ್ಯಾವ ಪೇಪರ್ಗೆ ಯಾವ್ಯಾವದನ್ನ ಬುಕ್ಗಳನ್ನ ಓದ್ಬೇಕು ಅನ್ನೋದು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಇವ್ರು ನೋಡ್ಕೊಂಡು ಇದನ್ನ ಫಾಲೋ ಮಾಡಿದ್ರೆ ಮೋರ್ ದೆನ್ ಸಫಿಶಿಯಂಟ್ ಆಗುತ್ತೆ. ಇದನ್ನೆಲ್ಲ ಫಾಲೋ ಮಾಡ್ತಾ ಇರ್ಬೋದು ನೀವು. ಇನ್ನು ಪೊಲೀಸ್ ಬ್ಯಾಡ್ಜ್ಗಳ ಬಗ್ಗೆ ಇದನ್ನು ಕೂಡ ಕ್ವಶನ್ ಅಲ್ಲಿ ಕೂಡ ಕೇಳ್ತಿರ್ತಾರೆ, ನಿಮ್ಗೆ ಐಡಿಯಾ ಇರಲಿ. ಇದು ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆದ ತಕ್ಷಣ 2 ವರ್ಷದಲ್ಲಿ ಪ್ರೊಬೇಷನರಿ ಪೀರಿಯಡ್ ಏನಿರ್ತದಲ್ಲ, 2.5 ವರ್ಷ ಆಕ್ಚುಲಿ ಪ್ರೊಬೇಷನರಿ ಪೀರಿಯಡ್ ಅನ್ನೋದು 2 ವರ್ಷದವರೆಗೂ ಇದು ಸಿಂಗಲ್ ಸ್ಟಾರ್ ಮಾತ್ರ ಇರ್ತದೆ. ಆಮೇಲೆ 2 ವರ್ಷ ಆದ ನಂತರ ನೀವು 2 ಸ್ಟಾರ್ ಕೊಡ್ತಾರೆ. 6 ತಿಂಗಳು ಏನಾಗುತ್ತೆ ಅಬ್ಸರ್ವೇಷನ್ ಪೀರಿಯಡ್ ಅಲ್ಲಿಟ್ಟು 2.5 ವರ್ಷಕ್ಕೆ ಪ್ರೊಬೇಷನ್ ಡಿಕ್ಲೇರ್ ಆಗುತ್ತೆ. ಪ್ರೊಮೋಷನ್ ಆದಾಗ ಇನ್ಸ್ಪೆಕ್ಟರ್ ಆದಾಗ ಈ ತರ 3 ಸ್ಟಾರ್ ಬರುತ್ತೆ. ಇನ್ನು DYSP ಆದಾಗ ಡೈರೆಕ್ಟ್ ಆಗಿ 3 ಸ್ಟಾರ್ ಇರ್ತದೆ. ಅಂಡ್ ಇಲ್ಲಿ ನಂತರ ಪ್ರೊಮೋಷನ್ ಆಗ್ತಾ ಆಗ್ತಾ ಎಲ್ಲಿವರೆಗೂ ಈ ಪ್ಲೇಸ್ ವರೆಗೂ ಕೂಡ ಬರ್ತಿರ್ತೀರಿ. ಈಗ IPS ಆದ್ರೆ ಡೈರೆಕ್ಟ್ ಆಗುತ್ತೆ. IPS ಆದಾಗ ಇದು ಯಾವುದು ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇದ್ದಾಗ ಇದು ಒಂದು ಮಾತ್ರ ಲಾಂಛನ ಮಾತ್ರ ಇರ್ತದೆ. ನಂತರದಲ್ಲಿ 2.5 ವರ್ಷ ಮುಗಿದ ತಕ್ಷಣ ಇದು ಬರ್ತದೆ, ಸೀನಿಯರ್ ಆಫೀಸರ್ ಆಗ್ತಾರೆ, DIG ಆಗ್ತಾರೆ, IG ಆಗ್ತಾರೆ, ಅಂಡ್ ಲಾಸ್ಟ್ಗೆ ADGP ಆತರ ರ್ಯಾಂಕ್ ಎಲ್ಲ ಹೋಗ್ತಾ ಇರ್ತದೆ. ಇವೆಲ್ಲವೂ ಕೂಡ ರ್ಯಾಂಕ್ ವೈಸ್ ಚೇಂಜಸ್ ಆಗ್ತಾ ಇರ್ತದೆ. ಸೊ ಇದು ಮಾಹಿತಿ ಇರಲಿ. ಈಗ ಇದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇರುವಂತಹ ಸ್ಟಾರ್ ಕೂಡ ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದರೂ ಕೂಡ ಡೈರೆಕ್ಟ್ ಆಗಿ ಸ್ಟಾರ್ಟಿಂಗ್ 2 ವರ್ಷ ಒಂದೇ ಸ್ಟಾರ್ ಇರ್ತದೆ. ಇದು ನಿಮಗೆ ಗೊತ್ತಿರಲಿ.
ನಂತರ ಇದು ಟ್ರೈನಿಂಗ್ ಗೆ ಯಾವುದು ರಿಟರ್ನ್ ಎಕ್ಸಾಮ್ ಅಲ್ಲಿ ನೀವು ಈ ತರ ಪೇಪರ್ ಒನ್ ಪೇಪರ್ ಟೂ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅವ್ರನ್ನ ಏನ್ ಮಾಡ್ತಾರೆ ಲಿಸ್ಟ್ ಅನ್ನ ಪ್ರೊವಿಷನಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಆ ಪ್ರೊವಿಷನಲ್ ಲಿಸ್ಟ್ ಅಲ್ಲಿ ಏನಾಗುತ್ತೆ ಅಲ್ಲಿ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕರೀತಾರೆ. ಮೆಡಿಕಲ್ ಎಕ್ಸಾಮ್ ಇದ್ದಾಗ ಎಲ್ಲಾ ಮೆಡಿಕಲ್ ಚೆಕಿಂಗ್ ಎಲ್ಲ ಆಗ್ತಾ ಹೋಗುತ್ತೆ, ನಿಮ್ ಐ ಟೆಸ್ಟ್ ಆಗಿರ್ಬೋದು. ಅಲ್ಲಿ ಕಲರ್ ಬ್ಲೈಂಡ್ನೆಸ್ ಇದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಿ, ಕಲರ್ ಬ್ಲೈಂಡ್ನೆಸ್ ಇರುವಂಗಿಲ್ಲ, ಕಲರ್ ಕೂಡ ಎಲ್ಲಾ ಕಲರ್ ನ ಚೆಕ್ ಮಾಡಿಸ್ತಾರೆ. ಅಲ್ಲಿ ಗೊತ್ತಿದ್ರೆ ಕರೆಕ್ಟ್ ಆಗಿದ್ರೆ ಮಾತ್ರ ನೀವು ಕ್ವಾಲಿಫೈ ಆಗ್ತೀರಿ, ಇಲ್ಲಾಂದ್ರೆ ಡಿಸ್ಕ್ವಾಲಿಫೈ ಕೂಡ ಒಬ್ರು ಇಬ್ರು ಆಗ್ತಾ ಇರ್ತಾರೆ ಪ್ರತಿ ವರ್ಷ. ತದನಂತರದಲ್ಲಿ ಏನಾಗುತ್ತೆ ಸಿಂಧುತ್ವ ಅಂತ ಸೆಲೆಕ್ಟ್ ಮಾಡ್ತಾರೆ. ನೀವು ಕೊಟ್ಟಂತ ಎಲ್ಲ ಒಂದು ಸರ್ಟಿಫಿಕೇಟ್ ಸರಿ ಇದೆ ಅಂತ ಸೆಲೆಕ್ಟ್ ಮಾಡಿ ಫೈನಲ್ ಲಿಸ್ಟ್ ಅಂತ ಬಿಡ್ತಾರೆ. ಫೈನಲ್ ಲಿಸ್ಟ್ ಬಂದವರಿಗೆ ಅವಾಗ ಆರ್ಡರ್ ಕಾಪಿಯನ್ನು ಕೊಟ್ಟು ಅಲ್ಲಿ ಯಾವ ಒಂದು ಅಕಾಡೆಮಿಗೆ ಕಳಿಸ್ತಾರೆ. ನೋಡಿ, ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದು ಟ್ರೈನಿಂಗ್ ಇದೆ. ಇದನ್ನು ಬಿಟ್ರೆ ಇನ್ನೊಂದು ಪೊಲೀಸ್ ಟ್ರೈನಿಂಗ್ ಕಾಲೇಜ್ PTC ನಾಗೇನಹಳ್ಳಿ ಅಂತೇಳಿ ಕಲಬುರಗಿಯಲ್ಲಿ, ಗುಲ್ಬರ್ಗ ಅಂತ ಏನ್ ಕರಿತೀವಿ ಅಲ್ಲಿ ಕೂಡ ಎರಡು ಕಡೆ ಇದೆ. ಟೋಟಲ್ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಲ್ಲಾದ್ರೂ ಕೂಡ ಹೋಗ್ಬೋದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅಥವಾ ನಾಗೇನಹಳ್ಳಿ ಎಲ್ಲಿ ಪ್ಲೇಸ್ ಖಾಲಿ ಇರ್ತದೆ ಅಲ್ಲಿ ಎರಡು ಕಡೆ ಮಾತ್ರ ಟ್ರೈನಿಂಗ್ ಇರ್ತದೆ. ಅದನ್ನ ಅಲ್ಲಿ ಟ್ರೈನಿಂಗ್ ಅನ್ನ ಪೂರೈಸಬೇಕಾಗತ್ತೆ. ಟೋಟಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಆತಂದ್ರೆ 11 ತಿಂಗಳ ಟ್ರೈನಿಂಗ್ ಇರ್ತದೆ. ಸಿವಿಲ್ ಬಿಟ್ಟು ಬೇರೆ CRDR KSRP ವೈರ್ಲೆಸ್ ಈ ತರ ಏನಾದ್ರೂ ಆಗಿದ್ರೆ ನೀವು 9 ತಿಂಗಳ ಟ್ರೈನಿಂಗ್. PSI ಸಿವಿಲ್ ಆಗಿತ್ತಂದ್ರೆ ನಿಮಗೆ 11 ತಿಂಗಳ ಟ್ರೈನಿಂಗ್ ಅನ್ನ ನೀವು ಪೂರೈಸಬೇಕಾಗತ್ತೆ. ಇಲ್ಲಿ ನೋಡಿ ರೇಂಜ್ ಗಳನ್ನ ಕೊಡ್ತಾ ಹೋಗಿದೀವಿ. ಟೋಟಲ್ 7 ರೇಂಜ್ ಗಳಿದವು. ನೀವು ಸೆಲೆಕ್ಷನ್ ಟೈಮ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಗೆ ಯಾವ ರೇಂಜ್ ಬೇಕಂತ ಕೊಟ್ಟಿರ್ತೀರಿ, ನಿಮ್ಮ ರ್ಯಾಂಕಿಂಗ್ ಅನುಸಾರವಾಗಿ ಮತ್ತೆ ಅಲ್ಲಿ ಅವೈಲಬಿಲಿಟಿ ಇರೋ ಅನುಸಾರವಾಗಿ ನಿಮಗೆ ಸೆಂಟ್ರಲ್ ಏಜ್ ಬೆಂಗಳೂರು ಅಂತ ಕೊಟ್ರೆ ಇಲ್ಲಿ ತುಮಕೂರು, ಕೋಲಾರ, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಗುರಾಮನೂರು ಎಲ್ಲಿ ಬೇಕಾದಲ್ಲೂ ಕೂಡ ಯಾವುದೇ ಡಿಸ್ಟಿಕ್ ಅಲ್ಲಿ ಕೂಡ ಹಾಕ್ಬೋದು. ಈ ರೇಂಜ್ ಅಲ್ಲಿ ಓಡಾಡ್ತಾ ಇರ್ತೀರಿ. ಇದೇ ತರ ಇವು 7 ರೇಂಜ್ಗಳ ಬಗ್ಗೆ ನೋಡಿ. ನಾರ್ದನ್ ರೇಂಜ್ ಬೆಳಗಾಂ ಅಲ್ಲಿ ಆತರ ಸಿಕ್ತಂದ್ರೆ ನಿಮಗೆ ಬೆಳಗಾಂ, ಬಿಜಾಪುರ್, ಧಾರವಾಡ, ಬಾಗಲಕೋಟೆ, ಗದಗ ಈ ತರ ಎಲ್ಲಿ ಬೇಕಾದ್ರೂ ಹಾಕ್ತಾ ಇರ್ತಾರೆ. ಸೊ ಸದರ್ನ್ ರೇಂಜ್ ಒಂದೊಂದು ರೇಂಜ್ ಅನ್ನ ನಿಮ್ಗೆ ಕೊಡ್ತಾ ಇರ್ತಾರೆ. ಸೊ ನಿಮ್ ಯಾವ ಡಿಸ್ಟ್ರಿಕ್ಟ್ ಇರ್ತೀರಿ ಅದನ್ನ ನೋಡ್ಕೋಬಹುದು, ನಿಮ್ದು ಯಾವ ರೇಂಜ್ ಅಲ್ಲಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ನಿಮ್ಗೆ ಯಾವ್ದಾವ್ದು ಇಷ್ಟ ಇರುತ್ತೆ ಅದನ್ನೆಲ್ಲ ನೀವು ಲಾಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಟಿಫಿಕೇಶನ್ ಬಂದಾಗ ಅಪ್ಲಿಕೇಶನ್ ಹಾಕ್ತಾರಲ್ಲ ಅವಾಗಲೇ ಬರೋದು. ಈಸ್ಟರ್ನ್ ರೇಂಜ್ ದಾವಣಗೆರೆ ಇದೆ, ಇವೆಲ್ಲ ಡಿಸ್ಟ್ರಿಕ್ ಗಳಿದಾವು. ವೆಸ್ಟರ್ನ್ ರೇಂಜ್ ಮಂಗಳೂರು ಇದೆ, ಇದರಲ್ಲಿ ಬರುವಂತಹ ಎಲ್ಲ ಡಿಸ್ಟ್ರಿಕ್ ಗಳಿವು. ನಾರ್ತ್ ಈಸ್ಟರ್ನ್ ರೇಂಜ್ ಗುಲ್ಬರ್ಗ ಇದೆ, ಇದರಲ್ಲಿ ಡಿಸ್ಟ್ರಿಕ್ ಅಂಡ್ ಬೆಳ್ಳಾರಿ ರೇಂಜ್ ಅಂತ ಕೂಡ ಬಂದಿದೆ. ಸೊ ಟೋಟಲ್ 7 ರೇಂಜ್ ಗಳಲ್ಲಿ ನೀವು ಯಾವ್ದಾದ್ರು ಕೂಡ ಆಯ್ಕೆ ಮಾಡಬಹುದು. ಅಲ್ಲಿ ಟ್ರೈನಿಂಗ್ ಅಂತ ಹೋಗಿರ್ತೀರಿ, ಟ್ರೈನಿಂಗ್ ಅಲ್ಲಿ ಹೋದಾಗ ನೋಡಿ ಈ ತರದೆಲ್ಲ ಫಿಗರ್ ನೋಡಬಹುದು ನೀವು. ಇದನ್ನ ನಾನು ಜಸ್ಟ್ ನಿಮ್ಗೆ ಇನ್ಸ್ಪೈರೇಷನ್ ಗೋಸ್ಕರ ಕೊಟ್ಟಿದ್ದೀನಿ. ಅಲ್ಟಿಮೇಟ್ ಆಗಿರುತ್ತೆ ಸ್ನೇಹಿತರೆ, 11 ತಿಂಗಳ ಟ್ರೈನಿಂಗ್ ಅಲ್ಟಿಮೇಟ್ ಆಗಿರುತ್ತೆ. ಎಷ್ಟೋ ಜನ ಸ್ನೇಹಿತರು ಹೋಗಿದ್ದಾರೆ ಅಲ್ಲಿಗೆ. ಆತರ ನಾವು 2010 ಇಂದ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಟೀಚ್ ಮಾಡ್ತಾ ಇರಬೇಕು. ತುಂಬಾ ಜನ ಸ್ಟೂಡೆಂಟ್ಸ್ ಗಳು ಪಾಸ್ ಆಗಿ ಹೋಗಿದ್ದಾರೆ, ಒಳ್ಳೆ ಹ್ಯಾಪಿನೆಸ್ ಲೀಡ್ ಮಾಡ್ತಾ ಇರ್ತಾರೆ. ಟ್ರೈನಿಂಗ್ ಅಂತೂ ಅಲ್ಟಿಮೇಟ್, ಲೈಫ್ ಅಲ್ಲಿ ಮರಿಲಾರದಂತ ಟ್ರೈನಿಂಗ್ ಕ್ಷಣಗಳು ಅಲ್ಟಿಮೇಟ್ ಆಗಿರ್ತದೆ. ನಮಗೆ ಚಾಲೆಂಜಿಂಗ್ ಅನ್ನುವಂಥದ್ದು ಇರ್ತದೆ, ಇವೆಲ್ಲ ಎಕ್ಸಾಮ್ ಗಳಲ್ಲಿ ಕ್ಲಿಯರ್ ಆಗ್ಲೇಬೇಕು. ಅಲ್ಲಿ ಕೂಡ ಟೆಸ್ಟ್ ಇರ್ತದೆ, ಅಲ್ಲೆಲ್ಲ ಕ್ಲಿಯರ್ ಆಗ್ಬೇಕು. ಮತ್ತೆ ನಿಮ್ಗೆ ಆ ಟ್ರೈನಿಂಗ್ ಕೂಡ ಕೊಡ್ತಾ ಇರ್ತಾರೆ, ಎಲ್ಲರೂ ಕ್ಲಿಯರ್ ಆಗಿ ಆಗ್ತಿರ್ತೀರಿ. ನಂತರ 11 ತಿಂಗಳು ಟ್ರೈನಿಂಗ್ ಆದ ತಕ್ಷಣ ಇದನ್ನ POP ಅಂತೀವಿ, ಪಾಸಿಂಗ್ ಔಟ್ ಪರೇಡ್ ಅಂತ. ಪಾಸಿಂಗ್ ಔಟ್ ಪರೇಡ್ ಮಾಡಿದ ನಂತರ ನಿಮ್ಗೆ ಒಂದ್ ಯಾವ್ದಾದ್ರು ಒಂದು ಪೊಲೀಸ್ ಸ್ಟೇಷನ್ ಕೊಡ್ತಾರೆ, ಅಲ್ಲಿ ನೀವು ಡ್ಯೂಟಿಗೆ ಜಾಯ್ನ್ ಆಗ್ತಾ ಇರ್ಬೇಕಾಗುತ್ತೆ. ಈ ಪಾಸಿಂಗ್ ಔಟ್ ಪರೇಡ್ ಐಡಿಯಾ ಇರಲಿ ನಿಮ್ಗೆ, ಈ ತರದ ಒಂದು ಇನ್ಸ್ಪಿರೇಷನ್ ಗೋಸ್ಕರ ಇರಲಿ ಅಂತ ಒಂದು ಹಾಕಿದ್ದೀನಿ. ಇವಾಗ ನಿಮಗೆ ಅನ್ಅಕಾಡೆಮಿಯಲ್ಲಿ ಇದೇ ರೀತಿ KS ಆಗಿರಲಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ, SDA, FDA, ಸಬ್ ರಿಜಿಸ್ಟರ್, ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಯಾವುದೇ ರೀತಿಯ ಎಕ್ಸಾಮ್ ಗಳನ್ನ ನಾವು ಇಲ್ಲಿ ಹೇಳ್ತಾ ಹೋಗ್ತಿರ್ತೀವಿ. ಇಲ್ಲಿ ನನ್ನ ಹೆಸರು ಏನ್ ನೋಡಿ, MS ಸಂಖ್ಯೆ ಅಂತ ಇದೆ. MS 10 ಅನ್ನೋದು ರೆಫರಲ್ ಕೋಡ್ ಇದೆ. MS ಅನ್ನೋದು ನನ್ನ ಹೆಸರಿದು, 10 ಅಂದ್ರೆ 10% ಡಿಸ್ಕೌಂಟ್ ಇರುತ್ತೆ. ನೀವು ಅನ್ಅಕಾಡೆಮಿಯಲ್ಲಿ ಸಬ್ಸ್ಕ್ರೈಬ್ ಆಗ್ತಾರೆ, MS 10 ಅಂತ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ಒಂದು ತಿಂಗಳಿಗೆ ಜಸ್ಟ್ 249 ಅಲ್ಲಿ ಪೇ ಮಾಡಿದ ತಕ್ಷಣ ನೀವು 1 ತಿಂಗಳು ಸಬ್ಸ್ಕ್ರಿಪ್ಷನ್ ತಗೋಬಹುದು. ನಂತರ ದಿನಗಳಲ್ಲಿ 6 ಮಂತ್, 1 ಇಯರ್, 2 ಇಯರ್ ಆತರ ತುಂಬಾ ಮಿನಿಮಲ್ ಫೀಸ್ ಇಟ್ಟಿದ್ದಾರೆ. ಅನ್ಅಕಾಡೆಮಿ ಒಂದು ರೆವಲ್ಯೂಷನರಿ ಸ್ಟ್ಯಾಂಡರ್ಡ್ ಅನ್ನು ತಗೊಂಡ್ಬಿಟ್ಟಿದೆ. ಟಾಪ್ ಎಜುಕೇಟರ್ಸ್ ಗಿಂತ ಜಸ್ಟ್ ಮಿನಿಮಲ್ ಫೀಸ್ ಅನ್ನ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಲಿಸನ್ ಟು ಮೀ. ಇದೇ ತರ ನೀವು ಯಾವುದೇ ಎಕ್ಸಾಮ್ ಅನ್ನ ಡೆಫಿನೆಟ್ಲಿ ಕ್ರ್ಯಾಕ್ ಮಾಡೇ ಮಾಡ್ತೀವಿ ಅಂತ ನೋಡ್ಕೊಳ್ಳಿ. ಅನ್ಅಕಾಡೆಮಿ ಇತ್ತಿದ್ದಾಗಿ ಲೆಟ್ಸ್ ಕ್ರ್ಯಾಕ್ ಇಟ್ ಅನ್ನೋದು ಒಂದು ಘೋಷಣೆ ಒಂದಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಬೇಕಾದಂಗೆ ಡಿಫಿಕಲ್ಟ್ ಇದೆ ಅಂತ ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ಏನೇನು ಸರಳ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಟೀಚ್ ಮಾಡ್ತಾ ಹೋಗ್ತಿರ್ತೀವಿ. MS 10 ರೆಫರ್ ಕೂಡ ನಾವು ಯೂಸ್ ಮಾಡಿ ನನ್ನ ಕ್ಲಾಸ್ಗಳನ್ನ ಎಲ್ಲ ಕೇಳ್ತಾ ಇರಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾವು ಕ್ಲಾಸ್ಗಳಲ್ಲಿ ಸಿಗ್ತಾ ಇರೋದು.